ಮೊಬೈಲ್ ಟವರ್ ಏರಿ ಕುಳಿತ ಜಲಮಂಡಳಿ ಕಾರ್ಮಿಕ. ಧಾರವಾಡ ಜುಬ್ಲಿ ವೃತ್ತದಲ್ಲಿ ಇರುವಂತಹ ಮೊಬೈಲ್ ಟವರ್ ಜಲಮಂಡಳಿ ಗುತ್ತಿಗೆ ಕಾರ್ಮಿಕನಿಂದ ಟವರ್ ಏರಿ ಕುಳಿತು ಇಲ್ಲಿ ಅಂದರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾನಾತ. ಟವರ್ ಕೆಳಗೆ ಉಳಿದ ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಳೆದ 8 ತಿಂಗಳಿಂದ ಸಂಬಳ ಇಲ್ಲ, ಸಂಬಳವನ್ನು ಕೊಟ್ಟಿಲ್ಲ. ಹಾಗಾಗಿ ಕಾರ್ಮಿಕರು ಪಾಪ ಬೇಸತ್ತು ಹೋಗಿದ್ರು. ಯಾವಾಗ ಕೊಡ್ತೀರಾ ನಮ್ಮ ಸಂಬಳ ಅಂತ ಕೇಳಿದರೆ ಯಾರೇ ಅಂತ ಇಲ್ಲ, ಸಂಬಂಧಪಟ್ಟಂಥ ಅಧಿಕಾರಿಗಳು. ಹಾಗಾಗಿ ಬೇಸತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನೋಡಿ, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಟವರ್ ಏರಿ ಕುಳಿತುಬಿಟ್ಟಿದ್ದಾರೆ ಅಲ್ಲಿರುವ ಕಾರ್ಮಿಕ. ನೀವು ಸಂಬಳ ಕೊಡ್ತೀರೋ ಇಲ್ವೋ, ಬದುಕೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ನಮಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಬೇಸರವನ್ನು ತೋಡಿಕೊಳ್ತಾ ಇದ್ದಾರೆ ಕಾರ್ಮಿಕರು. ಅದರಲ್ಲೂ ಓರ್ವ ಕಾರ್ಮಿಕ ಅಂತೂ ಬಹಳಷ್ಟು ಬೇಸತ್ತು ಹೋಗ್ಬಿಟ್ಟಿದ್ದಾನೆ, ಈ ಜೀವನಾನೇ ಬೇಡಪ್ಪ ಅನ್ನೋ ಒಂದು ನಿಟ್ಟಿನಲ್ಲಿ. ಹಾಗಾಗಿನೇ ಟವರ್ ಏರಿ ಕುಳಿತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾನೆ. ಸೀಕೃತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ಮುಸ್ತಫಾ. ಮುಸ್ತಫಾ, ಕಾರ್ಮಿಕರು ಬಹಳಷ್ಟು ಬೇಸತ್ತು ಹೋದಂಗೆ ಕಾಣಿಸ್ತಾ ಇದೆ, ಟವರ್ ಏರಿ ಕುಳಿತು ಓರ್ವ ಕಾರ್ಮಿಕ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾನೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ರಾಮ್, ಜಲಮಂಡಳಿಯ ವಿದ್ಯುತ್ ಏನು ಜಲಮಂಡಳಿ ಏನು ಗುತ್ತಿಗೆ ನೌಕರಿದ್ದಾರೆ, ಅವರು ಕಳೆದ 8-10 ದಿನಗಳಿಂದ ಪ್ರತಿಭಟನೆಯನ್ನ ಆರಂಭ ಮಾಡಿರುವಂಥದ್ದು. ಯಾಕಂದ್ರೆ ಅವರಿಗೆ 10 ತಿಂಗಳಿಂದ ವೇತನ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಈಗ ಕುಟುಂಬ ಸಮೇತ ಬೀದಿಗೆ ಎಳೆದಿರುವಂಥದ್ದು. ಈ ನಿಟ್ಟಿನಲ್ಲಿ ಇನ್ನೂವರೆಗೆ ಯಾವ ಅಧಿಕಾರಿಯೂ ಸಹ ಅವರ ಅಹವಾಲನ್ನ ಕೇಳದೆ ಇರುವ ಕಾರಣಕ್ಕಾಗಿ ಅವರು ಇವತ್ತು ಆಕ್ರೋಶಗೊಂಡು ಅದರಲ್ಲಿರುವಂತಹ ಒಬ್ಬ ಕಾರ್ಮಿಕ 100 ಅಡಿ ಎತ್ತರದ ಟವರ್ ಅನ್ನ ಏರಿ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನವನ್ನ ಸೆಳೆದಿರುವಂಥದ್ದು. ಯಾಕಂದ್ರೆ ಮೊದಲು ಜಲಮಂಡಳಿಯ ವ್ಯಾಪ್ತಿಯಲ್ಲಿ ಇರುವಂತಹ ಕುಡಿಯುವ ನೀರಿನ ಪೂರೈಕೆ ಯೋಜನೆಯನ್ನ ಸರ್ಕಾರ ಯಾರಿಗೂ ಕೇಳದೆ ಏಕಾಕಿ ನಿರ್ಧಾರ ಪ್ರಕಟ ಮಾಡಿ ಅದನ್ನ L&T ಕಂಪನಿಗೆ ವಹಿಸಿರುವಂಥದ್ದು. ಹಾಗಾಗಿ L&T ಕಂಪನಿಯವರು ಇವರನ್ನ ನೌಕರರು ಅಂತ ಹೇಳಿ ಪರಿಗಣಿಸ್ತಾ ಇಲ್ಲ, ಜೊತೆಗೆ 10 ತಿಂಗಳ ಏನು ವೇತನ ಪಾವತಿ ಬಾಕಿ ಇದೆ ಅದು ಸಹ ಅವರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಆಕ್ರೋಶಗೊಂಡಿರುವಂತಹ ನೌಕರರು ತಮ್ಮ ಅಳನ್ನ ತೊಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು 100 ಅಡಿ ಟವರ್ ನ ಏರಿ ಆತ ಸರ್ಕಾರದ ಗಮನವನ್ನ ಸೆಳೆದಿರುವಂಥದ್ದು ರಾಮ್. ಓಕೆ ಓಕೆ ಮುಸ್ತಫಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.